ಲೂಕನ ಸುವಾರ್ತೆಯಿಂದ ವಾಚನ ಅಧ್ಯಾಯ 12 ವಾಕ್ಯ 32 ರಿಂದ 34 ಯೇಸು ತಮ್ಮ ಶಿಷ್ಯರಿಗೆ ಹೇಳಿದರು ಪುಟ್ಟ ಮಂದೆಯೇ ಭಯಪಡಬೇಡ ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ ನಿಮ್ಮ ಆಸ್ತಿಪಾಸ್ತಿಗಳನ್ನು ಮಾರಿ ದಾನಧರ್ಮ ಮಾಡಿರಿ ನಶಿಸದ ಹಣಚೀಲಗಳನ್ನು ಗಳಿಸಿಕೊಳ್ಳಿರಿ ಲಯವಾಗದ ಸಂಪತ್ತನ್ನು ಸ್ವರ್ಗದಲ್ಲಿ ಸೇಕರಿಸಿಟ್ಟಿಕೊಳ್ಳಿರಿ ಅಲ್ಲಿ ಅದು ಕಳ್ಳನಿಗೆ ದಕ್ಕುವಂತಿಲ್ಲ ನುಸಿ ಹಿಡಿದು ನಾಶವಾಗುವಂತಿಲ್ಲ ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿಮ್ಮ ಹೃದಯ ಕ್ರಿಸ್ತರ ಸುಸಂದೇಶವಿದು ಪ್ರಿಯರೇ ಈ ಲೋಕದಲ್ಲಿ ಯಾರು ದೊಡ್ಡವರು ಎಂದು ಜನಸಾಮಾನ್ಯರಲ್ಲಿ ನಾವು ಕೇಳಿದರೆ ಕೆಲವರು ಹೇಳಬಹುದು ಯಾರಿಗೆ ಹೆಚ್ಚು ಜನಬೆಂಬಲ ಇದೆಯೋ ಅವರು ಎಂದು ಇನ್ನು ಕೆಲವರು ಹೇಳಬಹುದು ಯಾರಲ್ಲಿ ಹೆಚ್ಚು ಆಸ್ತಿ ಇದೆಯೋ ಶ್ರೀಮಂತಿಕೆ ಇದೆಯೋ ಅವರು ದೊಡ್ಡವರು ಎಂದು ಹೇಳಬಹುದು ಆದರೆ ಒಂದು ಸತ್ಯ ಅದು ಖಂಡಿತವಾಗಿಯೂ ಸತ್ಯ ನಾವೆಲ್ಲರೂ ಸ್ವೀಕರಿಸುತ್ತಿರುವ ಒಂದು ಸತ್ಯ ಅದೇನೆಂದರೆ ಒಬ್ಬನಿಗೆ ಎಷ್ಟು ಆಸ್ತಿ ಇರಲಿ ಆದರೆ ಆತ ಈ ಲೋಕವನ್ನು ತ್ಯಜಿಸಿ ಹೋಗುವಾಗ ಅವನಿಗೆ ಆ ಆಸ್ತಿಯನ್ನು ಕೊಂಡೊಯ್ಯಲು ಸಾಧ್ಯವಾಗುವುದಿಲ್ಲ ಹಣ ಇಲ್ಲದವರು ಈ ಲೋಕದಲ್ಲಿ ಜೀವಿ ಸುರಕ್ಷಿತರಲ್ಲ ಆದರೂ ಕೂಡ ಒಂದು ಭಿಕ್ಷೆ ಬೇಡಿಯಾದರೂ ಜೀವಿಸಬಹುದು ಕೆಲ ದಿನ ಹಣ ಇದ್ದವರು ಕೂಡ ಸುರಕ್ಷಿತರಲ್ಲ ಹಣವನ್ನು ಬಚ್ಚಿಡಬಹುದು ನಮ್ಮ ದೇಶದಲ್ಲಿಯೂ ಬಚ್ಚಿಡಬಹುದು ಅಥವಾ ಬೇರೆ ದೇಶಗಳಲ್ಲಿಯೂ ಕೂಡ ಬಚ್ಚಿಡಬಹುದು ಆದರೆ ಯಾವುದು ಕೂಡ ಸುರಕ್ಷಿತವಲ್ಲ ಏಕೆಂದರೆ ಸಂಪತ್ತನ್ನು ಕೊಳ್ಳೆ ಹೊಡೆಯುವವರು ಅನೇಕ ಮಂದಿ ಇದ್ದಾರೆ ಇಲ್ಲಿ ನಮ್ಮ ವಸ್ತುಗಳಿಗೆ ಗೆದ್ದಲು ಹಿಡಿಯುತ್ತದೆ ತುಕ್ಕು ಹಿಡಿಯುತ್ತದೆ ಬೆಂಕಿ ಹಿಡಿದು ಎಲ್ಲ ಸರ್ವನಾಶವಾಗುತ್ತದೆ ಆಸ್ತಿ ಹೆಚ್ಚಿದ್ದರೂ ಕೂಡ ಸರಕಾರವು ಮುಟ್ಟುಗೋಲು ಹಾಕುತ್ತದೆ ಯೇಸು ಹೇಳುತ್ತಾರೆ ಪುಟ್ಟ ಮಂದೆಗೆ ಪುಟ್ಟ ಮಂದೆ ಅಂದರೆ ಸರ್ವವನ್ನು ತ್ಯಾಗ ಮಾಡಿ ಯೇಸುವನ್ನು ಹಿಂಬಾಲಿಸಿದ ಶಿಷ್ಯರು ಮತ್ತು ಜನರು ಅವರಿಗೆ ಜನರು ಯೇಸು ಹೇಳ್ತಾರೆ ಪುಟ್ಟ ಮಂದೆ ನೀನು ಭಯಪಡಬೇಡ ಧೃತಿಗೆಡಬೇಡ ಹೆದರಬೇಡ ನೀನು ನನ್ನನ್ನು ಹಿಂಬಾಲಿಸುತ್ತಿ ನೀನು ಹೆದರಬೇಡ ಏಕೆಂದರೆ ನಿನ್ನ ತಂದೆ ಸ್ವರ್ಗದಲ್ಲಿರುವ ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾನೆ ಪ್ರಿಯರೇ ದೇವರು ನೀಡುವ ಸಿರಿವಂತಿಗೆ ಸಾಮ್ರಾಜ್ಯ ಪಡೆಯಬೇಕಾದರೆ ಶಿಷ್ಯರು ಏನು ಮಾಡಬೇಕು ಯೇಸುವೇ ಹೇಳುತ್ತಾರೆ ಆಸ್ತಿಪಾಸ್ತಿಗಳನ್ನೆಲ್ಲ ಮಾರಿ ಬಡಬಗ್ಗರಿಗೆ ದಾನ ಧರ್ಮ ಕೊಡಿ ಹೌದು ದೇವರ ಸಾಮ್ರಾಜ್ಯದ ಸಂಪತ್ತನ್ನು ನಾವು ಗಳಿಸಬೇಕಾದರೆ ನಮ್ಮೆಲ್ಲ ಆಸ್ತಿಪಾಸ್ತಿಗಳನ್ನು ನಾವು ಮಾರಬೇಕು ನಾವು ಬಡವರಾಗಬೇಕು ಇತರಿಗೋಸ್ಕರ ನಾವು ಬಡವರಾಗಬೇಕು ಆಗ ದೇವರ ಸಾಮ್ರಾಜ್ಯದ ಸಿರಿವಂತಿಗೆ ನಮಗೆ ಸಿಗ ದೇವರ ಸಾಮ್ರಾಜ್ಯದ ಸಿರಿವಂತಿಗೆ ಏನು ಶಾಂತಿ ಪ್ರೀತಿ ನೆಮ್ಮದಿ ಭದ್ರತೆ ಆತ್ಮೀಯ ಆತ್ಮದ ಬೆಳಕು ಸ್ವರ್ಗ ಇವುಗಳು ಹಣಕ್ಕಾಗಿ ಅಥವಾ ಶ್ರೀಮಂತಿಕೆಯಿಂದ ಗಳಿಸಲು ಖಂಡಿತವಾಗಿಯೂ ಸಾಧ್ಯವಾಗಲಾರು ಅದು ದೇವರು ನಮ್ಮ ಉದಾರತೆಯನ್ನು ನೋಡಿ ದೇವರು ನಮಗೆ ಕೊಡುವುದು ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ ಅಂತ ಹೇಳುತ್ತಾರೆ ಯೇಸು ಯಾರು ಲೌಕಿಕ ಆಸ್ತಿ ಪಾಸ್ತಿಗಳ ಮೇಲೆ ತಮ್ಮ ಹೃದಯವನ್ನು ಮನಸ್ಸನ್ನು ಇಡುತ್ತಾನೋ ಅವನು ಜನರಿಂದ ಮತ್ತು ದೇವರಿಂದ ದೂರವಾಗುತ್ತಾನೆ ತನ್ನ ಆಸ್ತಿ ಪಾಸ್ತಿಗಾಗಿ ಸಂಬಂಧವನ್ನು ಅವನು ದೂರ ಮಾಡುತ್ತಾನೆ ಆಸ್ತಿಪಾಸ್ತಿಗಳು ನಾವು ನೋಡುತ್ತೇವೆ ಈ ಸಮಾಜದಲ್ಲಿ ಜಗಳಕ್ಕೆ ವೈರತ್ವಕ್ಕೆ ಕಾರಣವಾಗುತ್ತವೆ ಅಶಾಂತಿ ಮೂಡಿಸುತ್ತವೆ ಊರುಗಳೆಲ್ಲ ಹೊತ್ತಿ ಉರಿಯುತ್ತವೆ
ಆಸ್ತಿಪಾಸ್ತಿಗಾಗಿ, ರಾಜ್ಯಕ್ಕಾಗಿ, ಸಾಮ್ರಾಜ್ಯಕ್ಕಾಗಿ ಅಷ್ಟೇ ಅಲ್ಲ, ಅವುಗಳು ನಮ್ಮಲ್ಲಿ ಭಯ ಹುಟ್ಟಿಸುತ್ತವೆ, ಸಂದೇಹವನ್ನು ಮಾಡಿ ನಮ್ಮನ್ನು ಅವಿಶ್ವಾಸಿಗಳಾಗಿ ಮಾಡುತ್ತವೆ, ಮಾನಸಿಕ ಒತ್ತಡ ಉಂಟಾಗ್ತದೆ. ಈ ಮಾನಸಿಕ ಒತ್ತಡದಿಂದ ಇಲ್ಲವಾದ ರೋಗಗಳು ನಮ್ಮಲ್ಲಿ ಮೈಗೂಡುತ್ತವೆ. ನಾವು ಆಸ್ತಿಪಾಸ್ತಿ ಇರಬಹುದು, ಆದರೆ ಆ ರೋಗಗಳ ಗುಲಾಮರಾಗಿ ಹೋಗ್ತವೆ, ಅರ್ಧದಲ್ಲಿಯೇ ಎಲ್ಲ ವಿನಾಶವಾಗಿ ಹೋಗ್ತದೆ, ನಮ್ಮ ಜೀವ ಎಲ್ಲ ನಾಶವಾಗಿ ಹೋಗ್ತದೆ. ಯೇಸುವಿನ ಜ್ಞಾನೋಕ್ತಿಗಳು, ಇಂದಿನ ಈ ಸ್ವಾರ್ಥೆಯಲ್ಲಿ ಕೇಳಿದ ಯೇಸುವಿನ ಜ್ಞಾನೋಕ್ತಿಗಳು ಎಷ್ಟು ಅಮೂಲ್ಯವಾದವು. ಅವುಗಳನ್ನು ಧ್ಯಾನಿಸಿ ಅವುಗಳ ಪ್ರಕಾರ ನಾವು ನಡೆಯುವುದಾದರೆ ಖಂಡಿತವಾಗಿಯೂ ಈ ಲೋಕದಲ್ಲಿರುವಾಗಲೇ ಯೇಸುವಿನ ಸಾಮ್ರಾಜ್ಯ ನಮ್ಮದಾಗುತ್ತದೆ, ಸ್ವರ್ಗದ ಸಾಮ್ರಾಜ್ಯ ನಮ್ಮದಾಗುತ್ತದೆ. ಅದರಿಂದ ನಾವು ಏನು ನಮ್ಮಲ್ಲಿದೆ ಅದನ್ನು ಇತರರೊಡನೆ ಹಂಚಿಕೊಳ್ಳೋಣ. ಅವರ ಶಾಂತಿಭರಿತವಾದ, ಪ್ರೀತಿಭರಿತವಾದ ಮುಖಗಳನ್ನು ನೋಡಿ ನಮ್ಮಲ್ಲಿದ್ದದನ್ನು ಹಂಚಿ ಅದರಿಂದ ನೆಮ್ಮದಿ ಪಟ್ಟು ದೇವರ ಸ್ವರ್ಗರಾಜ್ಯದ ಭಾಗಿಗಳಾಗಿ, ಶಿಷ್ಯರಾಗಿ ನಾವು ಈ ಲೋಕದಲ್ಲಿ ಬಾಳಲು ಅದೇ ಜ್ಞಾನೋಕ್ತಿಗಳನ್ನು ಕೊಡುವ ಯೇಸುವಿನ ಕೃಪೆಯನ್ನು, ಶಕ್ತಿಯನ್ನು ಬೇಡಿಕೊಳ್ಳೋಣ.